ಕರ್ನಾಟಕಕ್ಕೂ ಕಾಲಿಡ್ತಾ ರೌಡಿಸಂ ರಾಜಕೀಯ. ನಮ್ಮ ಕರ್ನಾಟಕ ಶಾಂತಿ ಸಮೃದ್ಧಿಗೆ ಹೆಸರಾದಂತಹ ನಾಡು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ನಮ್ಮ ರಾಜ್ಯದಲ್ಲಿ ಚುನಾವಣಾ ಸಮಯದಲ್ಲಿ ಅಹಿತಕರ ಮತ್ತು ಅಮಾನವೀಯ ಘಟನೆಗಳು ನಡೆದಿರುವುದು ತುಂಬಾನೇ ವಿರಳ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಮುಖ್ಯಮಂತ್ರಿಗಳು ಮಂತ್ರಿಗಳು ಅಧಿಕಾರವನ್ನ ನಡೆಸಿ ತಮ್ಮ ಅಧಿಕಾರದ ಅವಧಿ ಮುಗಿದ ಮೇಲೆ ಸಂತೋಷದಿಂದ ಕೆಳಗಿಳಿದು ಚುನಾವಣೆಯಲ್ಲಿ ಸೋತೋರು ಗೆದ್ದವರಿಗೆ ಜನಸೇವೆ ಮಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಡುವುದು ಸರ್ವೇ ಸಾಮಾನ್ಯವಾಗಿದೆ. ಅದೆಷ್ಟೋ ಮಂತ್ರಿಗಳು ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸೋತು ತೆರೆಮರೆಗೆ ಸರಿದಿರೋದನ್ನ ನಮ್ಮ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಆದ್ರೆ ಇದುವರೆಗೂ ಯಾರು ಯಾವ ಕ್ಷೇತ್ರದಲ್ಲೂ ತಮ್ಮ ಅಕ್ಕಪಕ್ಕದ ರಾಜ್ಯಗಳ ರೀತಿ ತಮಿಳುನಾಡು ಆಂಧ್ರಪ್ರದೇಶ ರಾಜ್ಯಗಳ ರೀತಿ ವೈಯಕ್ತಿಕ ದ್ವೇಷವನ್ನ ಸಾಧಿಸೋದಾಗ್ಲಿ, ಚುನಾವಣಾ ಸಮಯದಲ್ಲಿ ಜನರ ಭಾವನೆಗಳ ಜೊತೆ ಆಟವನ್ನ ಆಡೋದಾಗ್ಲಿ, ಜನರನ್ನ ಭಯಭೀತಿಗೊಳಿಸೋದಾಗ್ಲಿ ಮಾಡಿಲ್ಲ. ಆದ್ರೆ ಈಗ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಂತಹ ಕೀಳು ಮಟ್ಟದ ರಾಜಕಾರಣ ನಮ್ಮ ರಾಜ್ಯಕ್ಕೂ ಕೂಡ ಕಾಲಿಡ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಲಹಂಕಕ್ಕೆ ಕಾಲಿಡ್ತಾ ಆಂಧ್ರ ರಾಜಕೀಯ. ಯಲಹಂಕವನ್ನ ಈ ಹಿಂದೆ ನಾಡಪ್ರಭು ಕೆಂಪೇಗೌಡರು ಜನರ ಅಪಾರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಆಳ್ವಿಕೆಯನ್ನ ನಡೆಸಿದ್ರು. ಅಂತಹ ಯಲಹಂಕ ಕ್ಷೇತ್ರದಲ್ಲಿ ಜನತೆ ಇಂದು ಭಯದಿಂದ ಬದುಕುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ಯಲಹಂಕ ಒಕ್ಕಲಿಗರ ಭದ್ರಕೋಟೆ. ವಿಶ್ವನಾಥ್ ಇಲ್ಲಿ ಮೂರು ಬಾರಿ ಗೆದ್ದು ಶಾಸಕರಾಗಿ ಆಡಳಿತವನ್ನ ನಡೆಸಿದ್ದಾರೆ. ಆದ್ರೆ ಕ್ಷೇತ್ರದಲ್ಲಿ ವಿಶ್ವನಾಥ್ ಮತ್ತು ಬಿಜೆಪಿಯನ್ನ ಹೊರತುಪಡಿಸಿ ಬೇರೆ ಪಕ್ಷಗಳ ಬ್ಯಾನರ್ಗಳೇ ಇರಬಾರದು ಎನ್ನುವಂತಹ ನಿಲುವನ್ನ ತಳೆದ್ರ ವಿಶ್ವನಾಥ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನಿನ್ನೆ ನಾವೊಂದು 3,000-4,000 ಜನನ ಲೇಡೀಸ್ ಸೇರಿಸಿ ನಿನ್ನೆ ಒಂದು ಮಹಿಳಾ ದಿನಾಚರಣೆ ಮತ್ತು ಜನತಾ ಪರ್ವ ಅಂತೇಳಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದೆ. ಅಭೂತಪೂರ್ವ ಯಶಸ್ವಿಯಾಯಿತು. ಅದನ್ನು ನೋಡಿ ಈಗಿನ ಸ್ಥಳೀಯ ಶಾಸಕರು ಮತ್ತು ಅವ್ರ ಚೇಲಾಡು, ಪಾಪ ಎಲ್ಲರೂ ಅಲ್ಲ ಕೆಲವ್ರ ಚೇಲಾಗಳು, ಅದರಲ್ಲಿ ಒಳ್ಳೆ ಜನ ಇದ್ದಾರೆ, ಅವ್ರ ಕಾರ್ಯಕರ್ತರಲ್ಲಿ ಬಿ ಜೆ ಪಿಯಲ್ಲಿ ತುಂಬ ಒಳ್ಳೆ ಜನ ಇದ್ದಾರೆ ಪಾಪ. ಇವರು ಮತ್ತು ಇವರು ಕೆಲವೇ ಅಂದರೆ ಕೆಲವೇ ಚೇಲಾಗಳು ನನ್ನ ಕಟೌಟ್ರ ತಲೆನ ಏನು ತೆರವುಗೊಳಿಸಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಅವರು ಎಂಥ ವಿಕೃತ ಮನಸ್ಸಿನಲ್ಲಿದ್ದಾರೆ ಈ ಕ್ಷೇತ್ರದ ಶಾಸಕರು ಮತ್ತು ಅವರು ಕೆಲವೇ ಕಾರ್ಯಕರ್ತರು. ಇದರಿಂದ ನಾವು ನಿಮಗೆ ಭಯ ಪಡೋದಾಗಲಿ ಎದುರು ಹಿಂದೆ ಹೋಗ್ಬಿಡೋದಾಗಲಿ ಇದೆಲ್ಲ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಇಡೀ ಜನ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋದು ಒಂದೇನೆ, ಆಂಧ್ರ ರಾಜಕಾರಣ ಥರ ಇಲ್ಲಿ ಕರ್ನಾಟಕದಲ್ಲಿ ನೀವು ಮಾಡಕ್ಕೆ ಬರಬೇಡಿ. ಗೂಂಡಾಯಿಸಮ್ಮು ರೌಡಿಸಮ್ಮು ಎಲ್ಲ ನೋಡ್ಬಿಟ್ಟಿದ್ದಾರೆ. 15 ವರ್ಷ ನಿಮ್ಮನ್ನು ಯಲಹಂಕ ಕ್ಷೇತ್ರದ ಜನ ನೋಡ್ಬಿಟ್ಟಿದ್ದಾರೆ. ಈ ಸಲ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಯಲಹಂಕದ ಜನ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಬಾರಿ ಜನಗಳು ನಮ್ಮನ್ನು ಗೆಲ್ಲಿಸೋ ಅಂಥ ಕೆಲಸ ಮಾಡ್ತಾರೆ. ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ನಾನು ಎಲ್ಲ ವರ್ಗದ್ದು ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೋ ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ, ನ್ಯಾಯಯುತವಾಗಿ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಬರೀ ಇನ್ನೆಷ್ಟು ದಿವಸ, 2 ತಿಂಗಳ ಅಮ್ಮಮ್ಮ ಅಂದರೆ ಈ ಸರ್ಕಾರ ಇರ್ಬೋದು. ನೀವು ನ್ಯಾಯಯುತವಾಗಿ ಕೆಲಸ ಮಾಡಿ ಇಲ್ಲದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ನಿಮಗೆ ಏನು ಪ್ರತಿಫಲ ಕೊಡಿಸ್ಬೇಕೋ ಆ ಪ್ರತಿಫಲ ನಾನು ಕೊಡಿಸೋ ಅಂಥ ಕೆಲಸ ಮಾಡ್ತೀನಿ. ನೀವು ನ್ಯಾಯಯುತವಾಗಿ ಕೆಲಸ ಮಾಡಿರಿ. ಅಲ್ಲ, ಇವ್ರಿಗೆ ನಾಚಿಕೆ ಆಗಬೇಕು, ಸ್ಥಳೀಯ ಶಾಸಕರಿಗೆ ನಾಚಿಕೆ ಆಗಬೇಕು. ಉದ್ದಕ್ಕೂ ನಿಮ್ಮ ಕಟೌಟ್ರುಗಳೆಲ್ಲ ಇದೆಯಲ್ಲ, ನಿಮ್ಮ ಬ್ಯಾನರ್ಸ್ ಎಲ್ಲ ಇದೆಯಲ್ಲ, ಇನ್ನೊಬ್ಬರದ್ದು ಬ್ಯಾನರ್ಸ್ ತೆಗೆಸಿದಿರಲ್ಲ, ನಿಮಗೆ ಎಂಥ ಸಣ್ಣ ರಾಜಕಾರಣ ಮಾಡೋದು. ನೀವು ಮಾಡಿದ್ರೆ ಡೈರೆಕ್ಟಾಗಿ ಮಾಡಿ, ಹಿಂಭಾಗದಿಂದ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ನೀವು ಜನ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇಲ್ಲಿ ಯಾರು ನಿಮ್ಗೆ ಎದುರೋ ಅಂಥವ್ರು ಯಾರೂ ಇಲ್ಲ. ಹೋಯ್ತು, ಆ ಕಾಲ ಹೊರಟೋಗಿದೆ, ಎದುರೋದು ಬೆದರೋದು ಎಲ್ಲ ಹೊರಟೋಗಿದೆ. ಇನ್ನೇನಿದ್ರು ಕೂಡ ಜನ ನಿಮಗೆ ಒಂದು ತೀರ್ಮಾನ
ಮಾಡಿದರೆ ನಿಮ್ಮನ್ನ ಸೋಲಿಸಿ 100% ಈ ಸಲ ನಿಮ್ಮನ್ನ ಆಂಧ್ರ ಕಳಿಸ್ತಾರೆ। ಶಿವಕೋಟೆ ಪಂಚಾಯತಿಯ ಸರ್ಕಲ್ನಲ್ಲಿ ಯಲಹಂಕ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ಮುನೇಗೌಡರ ಬ್ಯಾನರ್ ಕಟ್ ಔಟ್ ಒಂದರ ತಲೆಯ ಮೇಲ್ಭಾಗವನ್ನ ತೆಗೆದು ಹಾಕಿರೋದ್ರಿಂದ ಕ್ಷೇತ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ। ಜೆಡಿಎಸ್ ಕಾರ್ಯಕರ್ತರು ಈ ಕೃತ್ಯದ ವಿರುದ್ಧ ಸಿಡಿದೆದ್ದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು। ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಎನ್ನುವ ಮಾತುಗಳು ಕೂಡ ಕೇಳಿಬಂದವು। ಎಲ್ಲರಿಗೂ ನಮಸ್ತೆ। ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಜೆಡಿಎಸ್ ಕ್ಯಾಂಡಿಡೇಟ್ ಆದ ಎಂ ಮುನೇಗೌಡ ಅವರದು ನಾವು ಕಟ್ ಔಟ್ ಕೂಡ ಹಾಕಿದ್ವಿ। ಆಗಲೇ ಒಂದು 5 ದಿನದಿಂದ ಕಟ್ ಔಟ್ ಕೂಡ ಎಲ್ಲಾ ಭಾಗಗಳನ್ನು ಹಾಕೊಂಡು ಬರ್ತಾ ಇದೀವಿ। ದಾಸನಪುರ, ಹೆಸರುಘಟ್ಟ ಮತ್ತು ಯಲಹಂಕ ಎಲ್ಲಾ ಭಾಗಗಳನ್ನು ಇವತ್ತು ನೆನ್ನೆ ರಾತ್ರಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿವಕೋಟೆ ಗ್ರಾಮ ಪಂಚಾಯತಿ ಸರ್ಕಲಲ್ಲಿ ನಾವು ಹಾಕಿದ ಕಟೌಟ್ದು ನಮ್ಮ ಕ್ಯಾಂಡಿಡೇಟ್ದು ತಲೆನೇ ತೆಗೆದಿದ್ದಾರೆ ಕಟೌಟ್ದು। ಸೊ ಇದರಿಂದ ನೀವು ಜನಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ। ಯಲಹಂಕದಲ್ಲಿ ಅವತ್ತಿಂದ ಈ ಥರ ಯಾವುದೂ ರಾಜಕಾರಣ ನಡೆದಿಲ್ಲ। ಈ ಬಾರಿ 2023ಕ್ಕೆ ಜೆ ಡಿ ಎಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಕ್ಯಾಂಡಿಡೇಟ್ಗೆ ಇನ್ನೂ ಇವಾಗ ಅವ್ರು ಬಂದು ಒಂದು 15-20 ದಿವಸ ಆಗಿದೆ ಕಾನ್ಸ್ಟೆನ್ಸಿಗೆ, ಅವ್ರನ್ನ ಎದುರಿಸೋಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಬಯಸ್ತಾ ಇದ್ದೀನಿ। ಈ ಕಟೌಟ್ದು ತಲೆ ತೆಗಿಯೋ ಮುಖಾಂತರ ನೀವೇನು ಮೆಸೇಜ್ ಅವ್ರು ಕೊಡೋಕೆ ಹೋಗಿದ್ದೀರಾ ಅಂದರೆ ಇವತ್ತು ಕಟೌಟ್ಗಾಗಿದೆ, ನಾಳೆ ನೀವು ಇದನ್ನು ನಿಮಗೇ ಮಾಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ನನಗೆ ಕಾರ್ಯಕರ್ತರಿಗೆ ನೀವು ಎದುರಿಸೋಕೆ ಬಂದಿದ್ದರೆ ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ। ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾರು ಹಿಂದೆ ಮುಂದಿಟ್ಟಿರೋ ಹೆಜ್ಜೆ ಹಿಂದೆ ಇಡೋ ಅಂತ ಪ್ರಶ್ನೆನೇ ಇಲ್ಲ ಈ ಬಾರಿ ಯಲಹಂಕದಲ್ಲಿ। ಆಮೇಲೆ ಎಲೆಕ್ಷನ್ ಇವತ್ತು ಬರುತ್ತೆ ಹೋಗುತ್ತೆ, ಬಟ್ ಇದು ಮಾಡ್ತಾ ಇರೋದು ದ್ವೇಷದ ರಾಜಕಾರಣ। ಈ ರಾಜಕಾರಣ ಯಾವತ್ತೂ ಯಾರು ಮಾಡಬಾರ್ದು, ಮತ್ತು ಇದಕ್ಕೆ ಯಾರು ಜನ ಸೊಪ್ಪಾಕಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ। ಮತ್ತು ಇದನ್ನು ಮತದಾರ ಆದವನು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಬೇಕು। ಒಬ್ಬ ಕ್ಯಾಂಡಿಡೇಟ್ಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ಗೆ ಈ ರೀತಿ ಒಂದು ಮನೋಭಾವನ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಇನ್ನು ಸಾಮಾನ್ಯ ಜನ ಈ ಕ್ಷೇತ್ರದಲ್ಲಿ ಒಳ್ಳೆ ರೀತಿ ಜೀವನ ಮಾಡೋದು ಹೇಗೆ ಸಾಧ್ಯ, ಮತ್ತು ರೈತರೆಲ್ಲ ಹೆಂಗಿರಬೇಕು, ಕಾನೂನು ಸುವ್ಯವಸ್ಥೆ ಇವತ್ತು ಈ ಮಟ್ಟಕ್ಕಿದೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಾರೆ। ಇದೆಲ್ಲ ಗೊತ್ತಿದ್ದೂ ಆ ಕಟೌಟ್ ತೆಗ್ದಿರೋ ಜಾಗದಲ್ಲಿ 4 CC ಕ್ಯಾಮ್ರಾ ಇದೆ, ಇದೆಲ್ಲ ಗೊತ್ತಿದ್ದು ಅವ್ನು ಮಾಡ್ತಾ ಇದ್ದಾನೆ ಅಂದರೆ ಅವ್ನಿಗೆ ಯಾರು ಕುಮ್ಮ ಕೊಟ್ಟಿರ್ಬೋದು ಇದನ್ನು? ಈ ಯಲಹಂಕದಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಆಂಧ್ರ ರಾಜಕೀಯ ಆಗಲಿ ಇನ್ನೊಂದು ಮತ್ತೊಂದು ನಡೆಯೋದಿಲ್ಲ। ಈ ಬಾರಿ ಜನ ಎಲ್ಲ ತುಂಬ ಬುದ್ಧಿವಂತರಾಗಿದ್ದಾರೆ, ಮತ್ತು ಜನ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ। ನೀವು ಈಗ ಮಾಡೋದ್ರಿಂದ ನೀವು ದೊಡ್ಡವರಾಗ್ತೀರಾ, ನೀವು ಕಟೌಟ್ ತೆಗೆಯೋದ್ರಿಂದ ಜೆ ಡಿ ಎಸ್ ಅವ್ರು ಎದುರುಕೊಂಡು ಹಿಂದೆ ಹೋಗ್ತಾರೆ ಅಂದರೆ ಅದೆಲ್ಲ ಎರಡನೇ ಮಾತು, ಯಾವುದೇ ಕಾರಣಕ್ಕೂ ಅದು ತಪ್ಪು। ಭಯ ಶುರುವಾಯ್ತಾ ವಿಶ್ವನಾಥ್ಗೆ? ರಾಜ್ಯ ರಾಜಕಾರಣದಲ್ಲಿ ಅನೇಕ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರವರ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಚುನಾವಣಾ ಕಾಳಗವನ್ನ ನಡೆಸ್ತಾರೆ. ಇದುವರೆಗೂ ನಮ್ಮ ರಾಜ್ಯವನ್ನ ಆಳಿದಂತಹ ಹಲವು ಮುಖ್ಯಮಂತ್ರಿಗಳು ಮಂತ್ರಿಗಳು ಸೋತಿದ್ದಾರೆ, ಗೆದ್ದಿದ್ದಾರೆ. ಆದರೆ ಈ ಯಲಹಂಕ ಕ್ಷೇತ್ರದಂತಹ ಬ್ಯಾನರ್ ಹರಿದು ಹಾಕುವ, ಕಟೌಟ್ ತಲೆ ತೆಗೆಯುವ ಕೀಳು ಮಟ್ಟದ ಕೆಲಸವನ್ನ ಯಾವ ಕ್ಷೇತ್ರದಲ್ಲೂ ಕೂಡ ಯಾವ ರಾಜಕಾರಣಿಗಳು ಇದುವರೆಗೂ ಮಾಡಿಲ್ಲ. ಮಾಡಬಾರ್ದು, ಮಾಡಿದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ತಗೋಬೇಕು. ಈ ಥರ ಮಾಡ್ಕೊಂಡೆ ಹೋದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ, ಅದು ಸರಿ ಹೋಗೋದು ಬೇಡ. ಎಲ್ಲ ಒಂದು ಊರಿಗೆ ಅವರು ನಾವು ರಾಜಕೀಯ ಬರುತ್ತೆ, ರಾಜಕೀಯ ಹೋಗುತ್ತೆ. ನಾವು ಬೆಳಗ್ಗೆ ಇದ್ರೆ ಒಬ್ಬರು ಮುಖ ಒಬ್ಬರು ನೋಡಬೇಕು, ಅಣ್ಣ ತಮ್ಮದು ತರಬೇಕು ಒಂದು ಊರಲ್ಲಿ. ಆ ಥರ ನಮ್ಮ ಭಾವನೆ, ಮಾಡೋದು ಬೇಡ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಮಾಡೋಕೆ ಹೋಗಬೇಡಿ, ಇನ್ನು ಮಾಡಿದ್ರೆ ನಾವು ಮಾಡ್ತೀವಿ, ಇನ್ನು ಬೇರೆ ವಿಧಿ ಇಲ್ಲ. ಅದಕ್ಕೇನಂದ್ರೆ ಇದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕಾರ ಏನು ರಾಜಿ ತಗೋಬೇಕೋ ಬಂದೋಬಸ್ತ್ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ದಯವಿಟ್ಟು. ಇದು ನಮ್ಮ ಇನ್ನೊಂದು ವಿಷಯ ಹೇಳ್ತೀನಿ ಇದರಲ್ಲಿ ದಯವಿಟ್ಟು. ಈ 15 ವರ್ಷ MLA ನಾವು ನೋಡಿದ್ದೀವಿ 3 ಸರಿ, ಇನ್ನು ಮುಂದೆ ಈ ನಡೆಯಲ್ಲ. ಅವ್ರು ಅಂದ್ಕೊಂಬಿಟ್ಟಿದ್ರು ನಮ್ಮ ಎದುರಾಳಿ ಯಾರೂ ಇಲ್ಲ, ನಾವೇ ಅಂತ ಇದ್ದಾರೆ. ನೀವು ತಿಳ್ಕೊಬೇಡಿ, ನಾನು ಹೇಳ್ತೀನಿ, ನಮ್ಮ ಒಕ್ಕಲಿಗರ ಸಮಾಜಕ್ಕೆ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ. ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮಗೆ ಮಾಡೋ ದಿನ ನಮ್ಮ ಸಮಾಜ ನಾವು ತಲೆ ಎತ್ತು ತೆಗೆದು ನಡಿಬೋದು, ಇಲ್ಲಾಂದರೆ ತುಳಿದಾಕ್ಬಿಡ್ತಾರೆ ರೆಡ್ಡಿಗಳು ಸೇರಿಕೊಂಡು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಎಲ್ಲ ಈ ಕೆಲಸ ಮಾಡಕ್ಕೆ ಹೋಗ್ಬಿಡಿ. ಯಲಹಂಕ ಕ್ಷೇತ್ರದಲ್ಲಿ ಈ ಬಾರಿ JDS ದಿನೇ ದಿನೇ ಪಕ್ಷ ಸಂಘಟನೆಯಲ್ಲಿ ವೇಗವನ್ನ ಪಡೆದುಕೊಳ್ತಾ ಇದೆ. ಇದರಿಂದ ಹಾಲಿ ಶಾಸಕರಿಗೆ ಭಯ ಶುರುವಾಯ್ತಾ? ಬೇರೆ ಪಕ್ಷದ ನಾಯಕರುಗಳಿಗೆ ಸಹಿಸಿಕೊಳ್ಳುವುದಕ್ಕೆ ಆಗ್ತಿಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ರೌಡಿಗಳ ಎಂಟ್ರಿ ಶುರುವಾಗಿರೋದನ್ನ ನಾವು ನೋಡಿದ್ದೀವಿ. ಆದರೆ ಈಗ ಯಲಹಂಕ ರಾಜಕೀಯದಲ್ಲಿ ಅದು ಸಾಬೀತಾಗಿದೆ. ಮುಂದಿನ ದಿನಗಳಲ್ಲಿ ಈ ರೌಡಿ ರಾಜಕಾರಣಕ್ಕೆ ಮತದಾರ ಪ್ರಭು ಯಾವ ರೀತಿ ತೀರ್ಪು ಕೊಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.